मुख्यमंत्री सिद्रामय्यनवरे नोडलेबेकादंत स्टोरी निम्म महत्वाकांक्षेय अन्नभाग्य अक्कीगे सोसैटियल्ले कन्न हाकलागिदे ऊरिन बड जनरिगे कळेद एरडु तिंगळिनिंद अक्कि कोडदे वंचिसिद्दारे मंड्य जिल्लेय बळवळ्ळि तालूकिन देवीपुर ग्रामदल्लि नडेदिरुवंत घटने तळगवादि ग्रामद प्राथमिक कृषि पत्तिन सोसैटियिंद वंचने माडलागिदे एस मुख्यमंत्री सिद्रामय्यनवरु नोडलेबेकागिरुवंत स्टोरी इदु निम्म महत्वाकांक्षेय अन्नभाग्य अक्कीगे सोसैटियल्लिये कन्न हाकलागता इदे ई ऊरिन बड जनरिगे कळेद एरडु तिंगळिनिंद अक्कि कोडदे वंचने माडलागिदे मंड्य जिल्लेय मळवळ्ळि तालूकिन देवीपुर ग्रामदल्लि नडेदिरुवंत घटने तळगवादि ग्रामद प्राथमिक कृषि पत्तिन सोसैटियिंद वंचने माडलागिदे ग्रामस्थरिगे कळेद एरडु तिंगळिनिंद ग्रामद जनरिगे अक्कि कोडदे आडळित मंडळि कळ्ळाट आडिदे नूरारु क्विंटाल अक्कियन्ने मार्कोंडु नुंगि नीरु कुडिदिरुव मंडळि अंत आरोप कूड माडलागिदे जनरिगे अक्कि वितरिसोदागि ईगागले उग्राणदिंद ಸೊಸೈಟಿ ಅಕ್ಕಿಯನ್ನ ಪಡೆದುಕೊಂಡಿದೆ ಸೊಸೈಟಿ ಅಧ್ಯಕ್ಷ ಚೌಡಯ್ಯ ಸೆಕ್ರೆಟರಿ ಉಮೇಶ್ ರಿಂದ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಗೋಲ್ಮಾಲ್ ನಡೆದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸುಮಾರು 600 ಕ್ಕೂ ಹೆಚ್ಚು ಕುಟುಂಬಗಳಿಗೆ ಅಕ್ಕಿಯನ್ನ ಕೊಡದೆ ತಂಬನ್ನ ಪಡೆದುಕೊಂಡು ವಂಚಿಸಿದ್ದಾರೆ ಅನ್ನಭಾಗ್ಯದ ಅಕ್ಕಿ ಸಿಗದೆ ದೇವಿಪುರ ಗ್ರಾಮದ ಬಡ ಕುಟುಂಬಗಳು ಕಂಗಾಲಾಗಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಈ ಗ್ರಾಮದ ಜನರಿಗೆ ಏನು ಆಡಳಿತ ಮಂಡಳಿ ಅಕ್ಕಿಯನ್ನ ಕೊಡದೆ ಕಳ್ಳಾಟ ನಡೆಸಿದೆ ನೂರಾರು ಕ್ವಿಂಟಾಲ್ ಅಕ್ಕಿಯನ್ನೇ ಮಾರ್ಕೊಂಡು ಮಂಡಳಿ ನುಂಗಿ ನೀರು ಕುಡಿದಿದೆ ಅಂತಾನೆ ಹೇಳಬಹುದು ಜನರಿಗೆ ಅಕ್ಕಿ ವಿತರಿಸೋದಾಗಿ ಉಗ್ರಾಣದಿಂದ ಅಕ್ಕಿಯನ್ನ ಪಡೆದುಕೊಂಡು ಜನರಿಗೆ ಕೊಡದೆ ಅವರೇ ಮಾರ್ಕೊಂಡಿದ್ದಾರೆ ಸೊಸೈಟಿ ಅಧ್ಯಕ್ಷ ಚೌಡಯ್ಯ ಹಾಗೆ ಸೆಕ್ರೆಟರಿ ಉಮೇಶ್ ಅಕ್ಕಿ ಗೋಲ್ಮಾಲ್ ನಡೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿರುವಂತದ್ದು ಸುಮಾರು 600 ಕ್ಕೂ ಹೆಚ್ಚು ಕುಟುಂಬಗಳಿಗೆ ಅಕ್ಕಿಯನ್ನ ಕೊಡದೆ ಕೇವಲ ತಂಬನ್ನ ಪಡೆದುಕೊಂಡು ವಂಚಿಸಿದ್ದಾರೆ ಅನ್ನಭಾಗ್ಯದ ಅಕ್ಕಿ ಸಿಗದೆ ಈ ಕಡೆ ದೇವಿಪುರ ಗ್ರಾಮದ ಬಡ ಕುಟುಂಬಗಳು ಕಂಗಾಲಾಗಿದ್ದಾರೆ ಯಾಕಂದ್ರೆ ಈ ವರ್ಷ ವಾಡಿಕೆಯಂತೆ ಮಳೆ ಇಲ್ಲ ಬೆಳೆಗಳನ್ನ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಸೋ ಸೊಸೈಟಿಯಿಂದ ಕೊಡುವಂತಹ ಅಕ್ಕಿನೇ ಈ ಹಳ್ಳಿ ಭಾಗದ ಜನರಿಗೆ ಬಡ ಕುಟುಂಬಗಳಿಗೆ ಆಸರೆ ಒಂದೊತ್ತು ಊಟಕ್ಕೆ ಆಸರೆ ಅಂತಾನೆ ಹೇಳಬಹುದು ಆ ಅಕ್ಕಿನೇ ಸಿಗದೆ ಇದೀಗ ಬಡ ಜನರು ಕಂಗಾಲಾಗಿದ್ದಾರೆ ಸೊಸೈಟಿಯಲ್ಲಿ ಕೊಡೋ ಉಚಿತ ಅಕ್ಕಿಗಾಗಿ ಈಗ ಗ್ರಾಮಸ್ಥರು ಪ್ರತಿದಿನ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಈ ಪ್ರಕರಣ ಗೊತ್ತಿದ್ರೂ ಕೂಡ ಮುಚ್ಚಿ ಹಾಕೋದಕ್ಕೆ ಸರ್ಕಾರಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಮತ್ತೊಂದು ಕಡೆ ಲಭ್ಯವಾಗಿರುವಂತದ್ದು ಅಕ್ರಮ ನಡೆಸಿದವರ ವಿರುದ್ಧ ಕ್ರಮವನ್ನ ಜರುಗಿಸದೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಕಡೆ ಇಂತ ಅಕ್ರಮ ನಡೆದಿದೆ ಗೋಲ್ಮಾಲ್ ನಡೆಸಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋ ಹೀಗಾಗಿ ಗ್ರಾಮಸ್ಥರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ ಸಿದ್ರಾಮಯ್ಯ ಸಿಎಂ ಆದ್ಮೇಲೆ ಅನ್ನಭಾಗ್ಯ ಅಕ್ಕಿನ ಕೊಟ್ಟಿದ್ದೀನಿ ಫ್ರೀ ಕೊಟ್ಟಿದ್ದೀನಿ ಅಂತಾರೆ ಇಲ್ಲ ಕೊಡಲ್ಲ ಸರ್ ಇಲ್ಲ ಸರ್ ಕೊಡಲಿಲ್ಲ ಕೊಡಲಿಲ್ಲ ತಿಂಗಳಿಂದ ಹೆಬ್ಬೆಟ್ಟು ಹಾಕಿಸ್ಕೊಂಡು ಅಕ್ಕಿ ಕೊಡಲಿಲ್ಲ ಸರ್ ನಾನು ಗ್ರಾಮಕ್ಕೆ ಬರಲೇ ಇಲ್ಲ ಅಕ್ಕಿ ಕೊಡೋಕೆ ಹೆಬ್ಬೆಟ್ಟೆಲ್ಲ ತಗೊಂಡಿದ್ದೀರಿ ನೋಡಿ ಹೆಬ್ಬೆಟ್ಟೆಲ್ಲ ತಗೊಂಡಿದ್ವಿ ಓಟಿಪಿಲ್ ಬಂದು ಹೆಬ್ಬೆಟ್ಟೆಲ್ಲ ಮಾಡಿಸಿ ಕಾರ್ಡ್ ಎಂಟ್ರಿ ಮಾಡಿಸಿದ್ವಿ ನಮ್ಮ ಗ್ರಾಮಕ್ಕೆ ಬರಲಿಲ್ಲ ಅಕ್ಕಿ ಕೊಡೋಕೆ
ಫಸ್ಟು ಇದೇ ತರ ಸಮಸ್ಯೆ ಆಗಿ ಇದೆಲ್ಲ ಏನ್ ಮಾಡಿದ್ರು ಏನೋ ಸರಿ ಪಡಿಸಿದ್ರು ಮಧ್ಯ ಮತ್ತೆ ಈಗ ಎರಡ್ ಮೂರ್ ತಿಂಗಳ ತಂದ ಇದೇ ಸಮಸ್ಯೆ. ಆಮೇಲೆ ತಳಗೋದಿಗೆಲ್ಲ ಅಕ್ಕಿ ಕೊಟ್ಟಿದಾರೆ, ನಮ್ ದೇವಿ ಗ್ರಾಮಕ್ಕೆ ಅಕ್ಕಿ ಕೊಟ್ಟಿಲ್ಲ. ಏನ್ ಮಾಡ್ತೀವಿ ಮತ್ತೆ ಊಟಕ್ಕೆ? ಈಗ ಸರ್ಕಾರ ಎಲ್ರಿಗೂ ಅಕ್ಕಿ ಅನ್ನ ಬಗ್ಗೆ ಅಕ್ಕಿ ಫ್ರೀ ಅಂತ ಹೇಳ್ತಾರೆ. ಇದಕ್ಕೆ ಸರ್ಕಾರ ಕಠಿಣ ಕ್ರಮ ತಗೋಬೇಕು, ಅವ್ರ ಮೇಲೆ ಏನೋ ಸಮಸ್ಯೆ ಆಗಿದೆ ಅದನ್ನ ಕ್ರಮ ತಗೊಳ್ಬೇಕು. ಈಗ ಫುಡ್ ಆಫೀಸ್ ಗೆಲ್ಲ ಹೋಗಿ ಮೊನ್ನೆ ಎಲ್ಲ ಗಲಾಟೆ ಮಾಡಿದಾರೆ, ಅದೆಲ್ಲ ಟಿವಿಗೆಲ್ಲ ಬಂದಿದೆ ಆಲ್ಮೋಸ್ಟ್ ನೋಡಿದಾರೆ. ಹೆಬ್ಬೆಟ್ಟೆಲ್ಲ ಕೊಟ್ಟರೆ ಇದು ಮಾಡಿದೀನಿ, ಆದ್ರೂ ಎರಡ್ ತಿಂಗಳಾಯ್ತು, ಎರಡ್ ತಿಂಗಳಕ್ಕಿ ನಾ ತಗೊಂಡೇ ಇಲ್ಲ. ಎರಡ್ ದಿನ ಅಂತ ಹೇಳ್ತಾರೆ, ಮೂರ್ ದಿನ ಅಂತ ಹೇಳ್ತಾರೆ. ಊಟಕ್ಕೆ ಹೆಂಗ್ ಸರ್ ಮಾಡೋದು ಬಡವ್ರ ಬಗ್ರ ನೀವ್ ಹೇಳಿ, ಊಟಕ್ಕೆ ಏನ್ ಮಾಡೋಕಾಗುತ್ತೆ? ಈಗ ಸರ್ಕಾರ ಕಠಿಣ ಕ್ರಮ ತಗೊಂಡಿಲ್ಲ ಅಂದ್ರೆ ಊಟಕ್ಕೆ ಏನ್ ಮಾಡೋದು ಅವರು ಅಲ್ವಾ? ಎಷ್ಟು ಕೆಜಿ ಕೊಡ್ತಾರೆ ಅಕ್ಕಿ? ಇಲ್ಲಿ ನೋಡಿ ಸರ್, ಇಲ್ಲಿ ಇಪ್ಪತ್ ಬರ್ದಿದ್ದಾರೆ, ಇಪ್ಪತ್ತ ಬರ್ದಿದ್ದಾರೆ, ಇಪ್ಪತ್ತು ಕೆಜಿ ಕೊಟ್ಟಿದ್ದಾರೆ. ರಾಗಿ ಕೊಟ್ಟಿದ್ರು ನೋಡಿ, ರಾಗಿ ಏನು ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ ಸರ್, ಎರಡ್ ಮೂರ್ ತಿಂಗಳಾಯ್ತು, ಏನು ಕೊಟ್ಟಿಲ್ಲ. ಬರೀ ಹೆಬ್ಬೆಟ್ ತಗೊಂಡ್ ಇದ್ ಮಾಡಿದಾರೆ, ಎರಡ್ ತಿಂಗಳ ತಾಯಿ ನಮಗ್ ಕೊಟ್ಟಿಲ್ಲ ಒಟ್ಟಿನಲ್ಲಿ. ಎರಡ್ ತಿಂಗಳು ಹೆಬ್ಬೆಟ್ ತಗೊಂಡಿದ್ದಾರೆ, ಎರಡ್ ತಿಂಗಳು ಹೆಬ್ಬೆಟ್ ತಗೊಂಡು ಹೆಬ್ಬೆಟ್ ತಗೊಂಡಾದ್ಮೇಲೆ ಅಕ್ಕಿ ಕೊಡ್ತಿದ್ರು. ಈಗ ಏನ್ ಮಾಡಿದಾರೆ, ಅಕ್ಕಿನ ಈ ತಿಂಗಳದ ಮುಂದೆ ತಿಂಗಳು ಕೊಡೋದು, ಮುಂದೆ ತಿಂಗಳದ ಇನ್ನೊಂದ್ ತಿಂಗಳು ಕೊಡೋದು, ಸ್ಯಾಲ್ಟೈಸ್ ಆಗತ್ತೆ ಸ್ಯಾಲ್ಟೈಸ್ ಆಗತ್ತೆ ಅಂತ ಕೊಡ್ದೇನೆ ಮುಂದಕ್ಕೆ ಹುಡ್ಕ ಬತ್ತಿದ್ರು. ಈಗ ಏನಾಗದೆ, ಹಳೆದೆಲ್ಲ ಬ್ಯಾಲೆನ್ಸ್ ಅಕ್ಕಿ ಕೊಟ್ಬಿಟ್ಟು ಮುಂದಕ್ಕೆ ಹೆಬ್ಬೆಟ್ ತಗೊಳ್ಳಿ ಅಂತ ತಡೆ ಹಿಡ್ದಿದ್ದು. ಈಗ ತಡೆ ಹಿಡ್ದಾದ್ಮೇಲೆ ಈಗ ಅಕ್ಕಿ ಬಂದಿರೋದು ಹೆಬ್ಬೆಟ್ ಕೊಟ್ಟಾಗಿರೋ ತೀರೋಗದೆ ಅಂತ ಸೆಕ್ರೆಟರಿ ಹೇಳಿದ್ರು ಅಂತ ಹೇಳಿದ್ರು. ಹಂಗಾಗ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಗುಡ್ ಮಾರ್ನಿಂಗ್. ಒಂದು ಕಡೆ ಸಿದ್ದರಾಮಯ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಿಂದ ಎಷ್ಟೋ ಬಡ ಜನರ ಹೊಟ್ಟೆ ತುಂಬುತ್ತಾ ಇದೆ, ಆದರೆ ಈ ಗ್ರಾಮದಲ್ಲಿ ಆ ಅಕ್ಕಿನೇ ಕೊಡ್ತಾ ಇಲ್ಲ. ಕಳೆದ ಎರಡು ತಿಂಗಳಿನಿಂದ ಅಕ್ಕಿ ಸಿಗ್ತಾ ಇಲ್ಲ, ನಮಗೆ ತಂಬು ಪಡ್ಕೊಂಡಿದ್ದಾರೆ ಆದರೆ ಅಕ್ಕಿ ಸಿಗ್ತಾ ಇಲ್ಲ ಅಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು ಗೋಲ್ಮಾಲ್ ನಡೆಸಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸುಮ್ಮನಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು? ತಲಕವಾದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ದೇವಿ ಪ್ರೋಗ್ರಾಮ್ನಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ರಾಜ್ಯದ ಜನರಿಗೂ ಏನು ಉಚಿತ ಅಕ್ಕಿಯನ್ನು ಕೊಡ್ತೀನಿ ತಿಳಿಸಿದ್ರಾಮ ಸಾಕಷ್ಟು ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಆದ್ರೆ ಈ ಒಂದು ಗ್ರಾಮದಲ್ಲಿ ಕಳೆದ ಮೂರು ತಿಂಗಳಿಂದಲೂ ಕೂಡ ಇಲ್ಲಿನ ಜನರಿಗೆ ಅಕ್ಕಿಯನ್ನು ಕೊಡದೆ ವಂಚನೆ ಮಾಡಲಾಗಿರುವಂತಹ ಪ್ರಕರಣ ಈಗ ಕಂಡುಬಂದಿರುವಂತದ್ದು. ಈ ಒಂದು ಪ್ರಕರಣ ಅಷ್ಟು ಗಂಭೀರವಾಗಿದ್ದು ಕೂಡ ಇಲ್ಲಿನ ಅಧಿಕಾರಿಗಳು ಸೇರಿದಂತೆ ಏನು ಇಲ್ಲಿ ಕ್ರಮ ಕೈಗೊಳ್ಳಬೇಕಾದ ತಾಲೂಕು ಅಧಿಕಾರಿ ಯಾರು ಕೂಡ ಸರಿಯಾಗಿ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅಲ್ಲಿ ಸುಮಾರು 600ಕ್ಕೂ ಹೆಚ್ಚು ಬಡ ಕುಟುಂಬಗಳಿದ್ದು ತಮ್ಮ ಅಂತ್ಯೋದಯ ಸೇರಿದಂತೆ ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದ್ದು ಕುಟುಂಬಗಳಿಗೂ ಕೂಡ ಇವರು ಅಕ್ಕಿಯನ್ನ ಕಳೆದ ಎರಡು ತಿಂಗಳಿಂದ ವಿತರಣೆ ಮಾಡಿಲ್ಲ. ಆದ್ರೆ ಇವರು ಅಕ್ಕಿಯನ್ನ ಏನು ಉಗ್ರಾಣದಿಂದ ತೆಗೆದುಕೊಂಡು ಬಂದಿದ್ದಾರೆ ಎಂಬ ಮಾಹಿತಿಗಳು ಲಭ್ಯವಾಗಿದೆ. ಜೊತೆಗೆ ಜನರಿಂದಲೂ ಕೂಡ ತಮ್ಮ ಅಂದ್ರೆ ಅವರ ಹೆಬ್ಬೆಟ್ಟು ಮುದ್ರಿಕೆಯನ್ನು ತೆಗೆದುಕೊಂಡು ಈ ಅಕ್ಕಿಯನ್ನ ವಂಚನೆ ಮಾಡಲಾಗಿರುವಂತಹ ಕೂಡ ತಿಳಿದುಬಂದಿದೆ. ಈಗ ಅಲ್ಲೇ ಕೂಡ ಗ್ರಾಮಸ್ಥರು ಕೂಡ ಈ ಬಗೆಯಾಗಿ ಸಾಕಷ್ಟು ಒಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಈ ಅಕ್ಕಿಯನ್ನು ಕೊಡದೆ ಮೋಸ ಮಾಡುವಂತಹ ಏನು ಆ ಒಂದು ಗ್ರಾಮದಲ್ಲಿ ಕಳಗವಾದಿ ಗ್ರಾಮದ ಪ್ರಾಥಮಿಕ ಸಾಕಷ್ಟು ಸೊಸೈಟಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಕೂಡ ಈಗ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ಈ ಕೂಡಲೇ ಏನು ಈಗ ಒಂದು ಪ್ರಕರಣದಲ್ಲಿ ಗಂಭೀರವಾಗಿ ಲೋಪ ಮಾಡುವಂತಹ ಕ್ವಿಂಟಲ್ ಗಟ್ಟಲೆ ಅಕ್ಕಿಯನ್ನ ಬಡವರ ಅಕ್ಕಿಯ ತಿಂದು ತೆಗೆದಿರುವಂತಹ ಈ ಅಧಿಕಾರಿಗಳು ಮತ್ತೆ ಏನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಸೊಸೈಟಿ ಆಡಳಿತ ಮಂಡಳಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಎಲ್ಲಾ ಪ್ರಕರಣ ಗಂಭೀರ ಆಗಿದ್ರು ಕೂಡ ಅಧಿಕಾರಿಗಳು ಮಾತ್ರ ನಾಮಕಾವಸ್ಥೆಗೆ ಕೇವಲ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಏನು ಜನರನ್ನ ಒಂದು ಪ್ರಮಾಣ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಗೊತ್ತು, ಯಾವುದೇ ಒಂದು ಕೆಟ್ಟ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಈಗ ಗ್ರಾಮಸ್ಥರು ಆರೋಪವನ್ನ ಮಾಡಿರುವ ಒಂದು ಕುಟುಂಬ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.